ಅಷ್ಟೇ ನಮಸ್ತೆ, ನನ್ನೆಂಬ ಪ್ರೀತಿಯ ವಿಷಯ ನೀವು ನೋಡ್ತಾ ಇದ್ದೀರಿ. ಒಂದು ಚಿಕ್ಕ ವಡ್ರಗುಳಿ ಗ್ರಾಮ ಅಂತ ಹೇಳಿಬಿಟ್ಟು ಇಲ್ಲಿ ಕೇರ್ನಗರ ತಾಲೂಕು ಬರುತ್ತೆ. ಇಲ್ಲಿ 10 ಉಳಿದ ಒಂದು ಅಡಿಕೆ ತೋಟಗಳಾಗ್ಬೋದು, ಈಗ ಒಂದು ಸುಮಾರು ಒಂದು ಅಡಿಕೆ ಎಷ್ಟು ಅಡಿಕೆಗಳು ಹೋಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬನ್ನಿ, ಇಲ್ಲಿ ನಮ್ಮ ಅಗ್ನಿಶಾಮಕ ಸಿಬ್ಬಂದಿ ಆದಂಥ ನಮ್ಮ ಜೊತೆ ಅಧಿಕಾರಿಯಾದಂಥ ರಾಮಚಂದ್ರ ಅವರು ಇದ್ದಾರೆ. ಬರೀ ಅವ್ರ ಬಗ್ಗೆ ಮಾತಾಡ್ಸೋಣ. ಸರ್, ಹೇಗಾಯ್ತು ಇದ್ರ ಬಗ್ಗೆ? ಸರ್ ನಮಸ್ಕಾರ, ನಾನು ಕೇರ್ನಗರದಲ್ಲಿ ಪೈರಾಸ್ತರಾಗಿದ್ದೀನಿ. ಸುಮಾರು 4:30 ನಮಗೆ ಈ ಥರ ಚಿಕ್ಕೋಟಗುಡಿಲಿ ಯಾವುದು ಪಾಮ್ ಆಲಿವ್ ಗಿಡ ಕಟ್ ಮಾಡಿದ ಗಿಡಕ್ಕೆ ಬೆಂಕಿ ಆಗಿದೆ, ಬೆಳಗ್ಗೆ ಬಿದ್ದಿರೋಂಥ ಬೆಂಕಿ ಆಗಿದೆ. ದಯವಿಟ್ಟು ಬನ್ನಿ ಅಂದ್ಬಿಟ್ಟು ನನಗೆ ಕೃಷ್ಣ ಶೆಟ್ಟಿನವರು ನನಗೆ ಕಾಲ್ ಮಾಡಿದರು. ಆ ಪ್ರಕಾರ ಬಂದು ನಾವು ನೋಡ್ಲಾಗಿ ಸುಮಾರು ಇದು ಬೆಂಕಿ ಆಗಿ ಸುಮಾರು 12:00 ಆಗಿದೆ. ನಾವು ಅವಾಗ ಹೇಳಿಲ್ಲ, ಅವರು ಲೇಟಾಗಿರೋದು 4:00 ಆಗಿದೆ. ಬಂದು ನಮ್ಮ ಸಿಬ್ಬಂದಿ ಸಮೇತ ಸುಮಾರು ಹೆಚ್ಚು ಕಮ್ಮಿ ಒಂದು ಅರ್ಧ ಫರ್ಲಾಂಗಷ್ಟು ಮೈನ್ ರೋಡಿಂದ ತೋಟದ ಅರ್ಧ ಫರ್ಲಾಂಗ್ ನೋಡೋದು ಬೆಂಕಿ ಇತ್ತು. ಅಲ್ಲಿವರೆಗೂ ಪೈಪ್ ಹಾಕಿ ನಾವು ಬೆಂಕಿನ ನಂದಿಸ್ತೋ, ಬಟ್ ಇನ್ನೂ ನಂದಿಸ ಆಗಿಲ್ಲ. ಹಾಗಾಗಿ ಈ ಬೆಂಕಿ ನಾವು ಆಗಿಬಿಟ್ಟಿದ್ರೆ ಅಕ್ಕಪಕ್ಕದಲ್ಲಿ ತೆಂಗಿನ ಮರಗಳಿದ್ದಾವೆ, ಕಬ್ಬಿದೆ, ಅಡಿಕೆ ಇದೆ, ಎಲ್ಲದಕ್ಕೂ ಭಾರಿ ಅನಾಹುತ ಆಗೋದು. ಅದನ್ನು ಅನಾಹುತ ತಪ್ಪಿಸಿದ್ದೀವಿ. ಅದಕ್ಕೆ ಇಲ್ಲಿ ಸ್ಥಳೀಯವಾಗಿ ನಮಗೆ ಸಾರ್ವಜನಿಕರು ಸಪೋರ್ಟ್ ಮಾಡಿ, ಆಮೇಲೆ ಮಾಧ್ಯಮದ ಕೆಲವು ರವಿಕುಮಾರ್ ಅಂತಾರೆಲ್ಲ ಸಪೋರ್ಟ್ ಮಾಡಿ ನಮಗೆ ಇದು ಮಾಡಿದ್ದಾರೆ. ಇನ್ನೇನು ತೊಂದರೆ ಇಲ್ಲಾಗ ಇನ್ನೊಂದು 1/2 ಗಂಟೆ 1 ಗಂಟೆಯಲ್ಲಿ ಪೈರ್ ಕಂಟ್ರೋಲ್ ಆಗುತ್ತೆ. ಇನ್ನೇನು ತೊಂದರೆ ಆಗಿಲ್ಲ ಸರ್. ಇಲ್ಲಿ ಕಟ್ ಮಾಡಿ ಬಿಸಾಕಿರೋಂಥ ವೇಸ್ಟ್ ಜಾಸ್ತಿ ಇದಾಗಿರೋದು. ಮತ್ತು ಒಳಗಡೆ ತೆಂಗಿನ ಸುಸಿ ಇದ್ದಾವೆ, ಸಣ್ಣ ತೆಂಗಿನ ಸುಸಿ ಇದ್ದಾವೆ. ಮತ್ತು ಅಡಿಕೆ ಇದು ಪಾಮ್ ಆಯಿಲ್ ಬರುತ್ತಲ್ಲ, ಆ ಗಿಡದ ಗಿಡ ಇದೆ, ಅದಕ್ಕೆ ಕಟ್ ಮಾಡಿ ಬಿಸಾಕಿದ್ದಾರೆ ಡೆಡ್. ಅದು ಆ ಬೆಂಕಿ ಯಾವ ಥರ ಅದಕ್ಕೆ ನನಗೆ ಗೊತ್ತಿಲ್ಲ. ಅದು ಯಾರೋ ಕಿಡಿಗಳಾಗಿರ್ಬೋದು, ದಾರಿ ಹೋಗೋರಾಗಿರ್ಬೋದು, ಬಟ್ ಅದನ್ನು ನಮಗೆ ಮಾಹಿತಿ ಸಿಕ್ಕಿಲ್ಲ. ಬಟ್ ಈ ಬೆಂಕಿ ಎಲ್ಲ ಕಂಟ್ರೋಲ್ ಆಗಿಲ್ಲ, ಏನು ತೊಂದರೆ ಇಲ್ಲ. ಸರ್, ಎಷ್ಟು ಇಲ್ಲಿ ಮರಗಳು ಇಲ್ಲಿ? ಮೊದಲನೇದಾಗಿ ಅಡಿಕೆ ಸೋಸಿ, ತೆಂಗಿನ ಸೋಸಿ, ಬಾಳೆ ಸೋಸಿ, ಆಮೇಲೆ ತೇಗಿನ ಸೋಸಿಗಳು, ಆಮೇಲೆ ಮತ್ತೆ ಇನ್ನು ಇತರೆ ಸೋಸಿಗಳೆಲ್ಲ ಇದ್ದಾವೆ, ಅಡಿಕೆ ಸೋಸಿಗಳು. ಇದೆಲ್ಲದಕ್ಕೂ ಬೆಂಕಿ ಆಗಿದೆ. ಆಲ್ಮೋಸ್ಟ್ ಆಲ್ ಒಂದು 75% ಸುಟ್ಟೋಗಿದೆ, ಇನ್ನೊಂದು 1/2% ಉಳಿದಿದೆ ಸರ್. ನೋಡೋಣ ವೀಕ್ಷಕರೇ, ಇದೊಂದು ಕೇಂದ್ರ ತಾಲೂಕಿನ ಮೈಸೂರು ಡಿಸ್ಟ್ರಿಕ್ಟ್ನಲ್ಲಿ ಆದಂತಹ ದುರಂತ ಇದು. ಹತ್ತು ಗಂಟೆಗೆ ಫೈರ್ ಆಗಿದೆ ಇದು. ಇಬ್ಬರು ಹೋಗಿದ್ದವ್ರೆ, ಓನರು ಹೋಗಿದ್ದವ್ರೆ. ನಾವಿನ ಮೇಡಮ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ ಅಂತ ಹೋಗಿದ್ದಾವೆ. ಹಂಗೆ ಒಳ್ಳೆ ಆಕಡೆ ಬರೋಣ, ಸಾರ್ವಜನಿಕ ಪಬ್ಲಿಕ್ ಎಲ್ಲ ಹಾಳಾಗಿ ಮಾಡ್ತಾ ಇದ್ದಾರೆ. ಏನ್ ಮಾಡೋದು? ನೋಡಿ ಬಂದಕರೆ 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 ಆಕಡೆ ಬಂದಕರೆ
ಪೈಪ್ ಐತಲ್ಲ ಅದೇ ಮಗೇರ್ ತರ ಪೈಪ್ ಅದು ಅಲ್ಲಿ ಅಲ್ಲಿ ಪೈಪ್ ಬರ್ತಾ ಮಣ್ಣು ಮಣ್ಣು